ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಅಡಿಯಲ್ಲಿ ಬರತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯ ಮಿನಿಟಿನಲ್ಲಿ ಮೆಗಾ ಮಾಹಿತಿ. ಹತ್ತಿ ಬೆಳೆಯ ಒಂದು ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಈ ರೀತಿಯಾಗಿ ಒಂದು ಲಕ್ಷಣ ಕಂಡು ಬರ್ತಾ ಇದೆ. ಆದರೆ ರೈತ ಬಾಂಧವರು ಆತಂಕದಲ್ಲಿ ಸಾಕಷ್ಟು ಕೀಟನಾಶಕಗಳನ್ನು ಸಿಂಪಡಣೆ ಮಾಡ್ತಿದ್ದಾರೆ. ಆದರೆ ಇದು ಮೈಟ್ನಿಂದ ಆದಂತಹ ಒಂದು ಬಾಧೆ ಅಂತೇಳಿ ತಿಳಿದುಕೊಳ್ಬೇಕು. ಎಲೆಗಳು ಕೆಲವೊಂದು ಸಲ ಮ್ಯಾಲ್ಮುಟ್ರಾಗಿರ್ತಾವೆ, ಕೆಳಗೆ ಮುಟ್ರೂ ಆಗಿರ್ತವೆ ಇವು. ಆಮೇಲೆ ಕೆಲವೊಂದು ಸಲ ಅಕರಾಳ ವಿಕರಾಳವಾಗಿ ಬೆಳೆದಿದ್ದನ್ನು ಕೂಡ ನೋಡ್ತೇವೆ. ಇದನ್ನು ನಾವು ಪ್ರಯೋಗಾಲಯದಲ್ಲಿ ತಂದು ಒಂದು ಪರೀಕ್ಷೆ ಮಾಡಲಾಗಿ ಇದರೊಳಗೆ ಮೈಟ್ ನುಶಿಯದ್ದು ಕಂಡುಬಂದಿದೆ. ಇದು ಮೆಣಸಿಕಾಯಿಗೆ ಬರ್ತಕ್ಕಂಥ ಒಂದು ಮೈಟ್ ನುಶಿ ಇದಕ್ಕೂ ಕೂಡ ಬಂದಿದೆ. ಈ ನುಶಿ ತನ್ನ ತತ್ತಿ ಮರಿ ಹುಳುಗಳು ಪ್ರೌಢ ನುಶಿ ಎಲ್ಲ ಕೂಡಿ ಒಂದು ರಸ ಇರೋದರಿಂದ ಎಲೆಗಳು ಮುಟ್ರಾಗಿದ್ದನ್ನು ನೋಡ್ತೇವೆ. ಅದಕ್ಕೆ ಇದಕ್ಕೆ ನಿರ್ವಹಣೆಗಾಗಿ ಶಿಫಾರಸು ಮಾಡ್ತಕ್ಕಂತಹ ಒಂದು ನುಶಿ ನಾಶಕಗಳನ್ನು ನಾವು ಸಿಂಪಡಣೆ ಮಾಡಬೇಕಾಗ್ತದೆ. ಸರಿಯಾಗಿ ಸಿಂಪಡಣೆ ಮಾಡಬೇಕು. ಇದ್ರ ಜೊತೆ ಅಂಟ ಹಾಕೋದನ್ನು ನಾವು ನೆನಪು ಹಾರಬಾರ್ದು. ಇದು ಹಾಕಿದರೆ ಒಳ್ಳೆಯ ರೀತಿಯಿಂದ ನಿರ್ವಹಣೆ ಆಗುತ್ತದೆ. ಇನ್ನು ಕೆಲವು ಸಲ ಎಲೆ ಹರಕ ಹರಕಾದಂಗಾಗಿನೂ ಇದ್ರದ್ದು ಒಂದು ಲಕ್ಷಣ ಕಾಣಿಸ್ತವೆ. ಇದು ಇದ್ದೂಪ ಅಂದರೆ ಹೆಚ್ಚಿಗೆ ಥ್ರಿಪ್ಸ್ ಇರತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಆಗಿರ್ತವೆ. ಎಲೆಗಳು ಚೂಪಾಗಿರ್ತವೆ, ಹಿಂದ್ಗಡೆ ನೋಡಿದಾಗ ಮಿಂಚು ಮಿಂಚಾಗಿ ಕಾಣಿಸ್ತದೆ, ಆಮೇಲೆ ಎಲೆಗಳು ಹರಕಾಗಿರ್ತವೆ. ಇದನ್ನು ಕೂಡ ನಾವು ನಿಯಂತ್ರಣ ಮಾಡಬೇಕಪ್ಪ ಅಂದರೆ ಥ್ರಿಪ್ಸ್ ನಾಶಕ ಅಂತರ್ವಾಪ್ಯ ಕೀಟನಾಶಕಗಳನ್ನು ಸಿಂಪಡಣೆ ಮಾಡಬೇಕು. ಎರಡು ಮೈಟ್ಸ್ ಮತ್ತು ಥ್ರಿಪ್ಸ್ ಇದ್ದು ಅಂದರೆ ಎರಡೂ ಜೊತೆಯಾಗಿಯೇ ಕೀಟನಾಶಕ ಮತ್ತು ಅಕ್ಯಾರಿಸೈಡ್ ನುಶಿನಾಶಕ ಎರಡೂ ಕೂಡಿಸಿ ಸಿಂಪಡಣೆ ಮಾಡಬೇಕು.